ಹೊರಗಡೆಯಿಂದ ನೂರಾರು ರೂಪಾಯಿ ಕೊಟ್ಟು ಚಾಕ್ಲೇಟ್ಸನ್ನು ತರೋದ್ರ ಬದಲು ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಹೋಮ್ಮೇಡ್ ಚಾಕ್ಲೇಟ್ಸನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಸುಮಾರು 500 ಗ್ರಾಮ್ ಅಷ್ಟು ಪ್ರೀಮಿಯಂ ವೈಟ್ ಕಾಂಪೌಂಡನ್ನು ತೊಗೊಂಡಿದ್ದೀನಿ. ನಾನಿವತ್ತು ಯೂಸ್ ಮಾಡ್ತಾ ಇರುವಂಥ ಬ್ರ್ಯಾಂಡ್ ಬಂದು 2M ಡೆಲಿಷಿಯಸ್ ಯೋಸ್ ಅನ್ನೋ ಒಂದು ಬ್ರ್ಯಾಂಡು. ನಿಮಗೆ ಯಾವ ಬ್ರ್ಯಾಂಡ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆಯೋ ನೀವು ಅದನ್ನು ತೊಗೊಳ್ಬಹುದು. ಹಾಗೆ ಪ್ರೀಮಿಯಂ ಡಾರ್ಕ್ ಕಾಂಪೌಂಡ್ ಕೂಡ ತೊಗೊಂಡು ಬಂದಿದ್ದೆ, ಅದನ್ನು ಒಂದು ರೆಫರೆನ್ಸ್ಗೆ ತೋರಿಸ್ತಾ ಇದ್ದೀನಿ. ಸೊ ಒಂದು ಕಾಂಪೌಂಡಲ್ಲಿ ನಿಮಗೆ 4 ಚಾಕ್ಲೇಟ್ ಬಾರ್ ಸಿಗುತ್ತೆ ಈ ರೀತಿ. ಇದರಲ್ಲಿ ಒಂದು ಚಾಕ್ಲೇಟ್ ಬಾರ್ನ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಎಷ್ಟು ಅಗತ್ಯ ಇದೆಯೋ ನೀವು ಅಷ್ಟನ್ನು ಯೂಸ್ ಮಾಡ್ಕೊಳ್ಬಹುದು ಕಟ್ ಮಾಡಿ. ಇವಾಗ ಚಾಕ್ಲೇಟ್ ಪ್ರಿಪ್ರೇಷನ್ ಪ್ರೊಸೆಸ್ಗೆ ಬಂದರೆ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಕೆಳಗಡೆ ಇಟ್ಟಿರುವಂಥ ಪಾತ್ರೆಗೆ ನೀರು ಹಾಕ್ಕೊಳ್ಬೇಕು, ಮೇಲ್ಗಡೆ ಇಟ್ಟಿರುವಂಥ ಪಾತ್ರೆಯಲ್ಲಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೇಲ್ಗಡೆ ಇಟ್ಟಿರುವಂಥ ಪಾತ್ರೆಯ ತಳ ಕೆಳಗಡೆ ಇಟ್ಟಿರುವಂಥ ನೀರಿಗೆ ಟಚ್ ಆಗಬಾರ್ದು, ಆ ರೀತಿ ಒಂದು ಗಮನ ಇಟ್ಕೊಡಿ. ಸೊ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಾಕ್ಲೇಟ್ ಮೆಲ್ಟಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇವತ್ತು ನಾನು ಇಲ್ಲಿ 1 ಬಾರಷ್ಟು ಚಾಕ್ಲೇಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನಿಮಗೆ ಎಷ್ಟು ಅಗತ್ಯ ಇದೆಯೋ ನೀವು ಅಷ್ಟನ್ನು ಯೂಸ್ ಮಾಡ್ಕೊಳ್ಬಹುದು. ನೀವು ಇದನ್ನು ಸ್ವಲ್ಪ ಕ್ವಿಕ್ಕಾಗಿ ಮೆಲ್ಟ್ ಆಗಬೇಕು ಅಂತಂದರೆ ಇದನ್ನು ನೀವು ಗ್ರೇಟ್ ಮಾಡಿ ಹಾಕ್ಕೊಳ್ಬಹುದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಿ, ಸೊ ದಟ್ ಅದು ಬೇಗ ಮೆಲ್ಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಬರ್ಡೇ ಪಾರ್ಟೀಸ್ ಅಥವಾ ಯಾವುದಾದ್ರೂ ಒಂದು ಮದುವೆ ಫಂಕ್ಷನ್ಸ್ಗೂ ಕೂಡ ನೀವು ಇದನ್ನು ರಿಟರ್ನ್ ಗಿಫ್ಟ್ಸ್ ಥರ ಕೂಡ ಕೊಡಬಹುದು. ಸೊ ಇಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಚಾಕ್ಲೇಟ್ ಮೆಲ್ಟ್ ಆಗಿದೆ. ಇದನ್ನು ಇದೇ ಥರ ಇಟ್ಕೊಂಡು ನೀವು ಮೌಲ್ಡ್ಸ್ಗೆ ಪೋರ್ ಮಾಡಬೇಕಾಗತ್ತೆ. ಯಾಕಂದರೆ ಇದನ್ನು ನೀವು ಬಿಸಿನೀರಿಂದ ಸ್ವಲ್ಪ ಕೆಳಗಡೆ ತೆಗೆದ್ರೆ ಅದು ಬೇಗ ಗಟ್ಟಿಯಾಗೋಗುತ್ತೆ, ನೀವು ಮತ್ತೆ ಮೆಲ್ಟಿಂಗನ್ನು ಮಾಡಬೇಕಾಗತ್ತೆ. ಇವತ್ತು ನಾನಿಲ್ಲಿ ಸಿಲಿಕಾನ್ ಮೌಲ್ಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸಿಲಿಕಾನ್ ಮೌಲ್ಡ್ಸ್ ಇಲ್ಲ ಅಂತಂದರೆ ನೀವು ಪ್ಲಾಸ್ಟಿಕ್ ಮೌಲ್ಡ್ಸನ್ನಾದರೂ ಯೂಸ್ ಮಾಡ್ಬೋದು. ಹಾಗೆ ಒಂದಷ್ಟು ಬಾದಾಮಿಯನ್ನು ನಾನು ಈ ರೀತಿ ಸಣ್ಣ ಸಣ್ಣ ಪೀಸಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆಯೋ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು 1/2 ಟೇಬಲ್ಸ್ಪೂನಷ್ಟು ಚಾಕ್ಲೇಟ್ಸನ್ನು ಪೋರ್ ಮಾಡಿ ಒಂದು 2-3 ಸತಿ ನಾವು ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಬೇಕಾಗತ್ತೆ ಏರ್ ಬಬಲ್ಸ್ನ ಹೋಗ್ಸೋದಕ್ಕೆ. ಹಾಗೆ ಇವಾಗ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿನ ಹಾಕ್ಕೊಂಡು ಇನ್ನೊಂದು 2 ಸತಿ ಟ್ಯಾಪ್ ಮಾಡ್ತಾ ಇದ್ದೀನಿ. ಇವಾಗ ಈ ಚಾಕ್ಲೇಟ್ಸನ್ನು ಇನ್ನೊಂದು ಸ್ವಲ್ಪ ಹಾಕಿ ಫಿಲ್ ಮಾಡೋಣ. ನಿಮಗೆ ಹೋಲ್ ಡೇನಲ್ಲಿ ಒಂದು 15-20 ಮಿನಿಟ್ಸ್ ಫ್ರೀ ಇದ್ದರೂ ಕೂಡ ನೀವು ಇದನ್ನು ಆರಾಮಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬಹುದು. ಸೊ ದಟ್ ಹೈಜಿನಿಕ್ ಆಗೂ ಇರುತ್ತೆ, ಹಾಗೆ ತುಂಬ ಕಡಿಮೆ ಬೆಲೆಯಲ್ಲಿ ಕೂಡ ನಿಮ್ಮ ಚಾಕ್ಲೇಟ್ಸ್ ರೆಡಿ ಆಗುತ್ತೆ. ಸೊ ಇವಾಗ ಇದನ್ನು ಒಂದು 15-20 ಮಿನಿಟ್ಸ್ ನಾವು ಫ್ರೀಸರಲ್ಲಿ ಫ್ರೀಸ್ ಮಾಡಲಿಕ್ಕೆ ಇಡಬೇಕಾಗತ್ತೆ. ತುಂಬ ಹೊತ್ತು ತೊಗೊಳ್ಳೋದಿಲ್ಲ, ಬೇಗ ಸೆಟ್ ಆಗೋಗುತ್ತೆ. ಸೊ ಆಲ್ಮೋಸ್ಟ್ 1-20 ಮಿನಿಟ್ಸ್ ಆಗಿದೆ. ಇವಾಗ ನಾನು ಇದನ್ನು ಫ್ರೀಸರಿಂದ ತೆಗೆದಿದ್ದೀನಿ. ಚಾಕ್ಲೇಟ್ಸ್ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ, ನೀವಿಲ್ಲಿ ನೋಡ್ತಾ ಇರಬಹುದು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಇದನ್ನು ನಾವಿವಾಗ ಡಿಮೌಲ್ಡ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಕಾಂಪೌಂಡ್ಸ್ನ ಆದಷ್ಟು ನಿಮ್ಮ ಲೋಕಲ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ಆನ್ಲೈನಲ್ಲಿ ಕಂಪ್ಯಾರೇಟಿವ್ಲಿ ಸ್ವಲ್ಪ ಪ್ರೈಸಿ ಆಗಿರುತ್ತೆ. ಡಿಮೌಲ್ಡ್ ಮಾಡೋದು ಕೂಡ ತುಂಬಾ ಈಸಿ, ಸಿಲಿಕಾನ್ ಮೌಲ್ಡ್ಸಲ್ಲಾಗಲಿ ಪ್ಲಾಸ್ಟಿಕ್ ಮೌಲ್ಡ್ಸಲ್ಲಾಗಲಿ ತುಂಬ ಬೇಗನೆ ಬಂದ್ಬಿಡುತ್ತೆ. ಸೊ ಇವಾಗ ಚಾಕ್ಲೇಟ್ಸ್ನೆಲ್ಲ ಚೆನ್ನಾಗಿ ಡಿಮೌಲ್ಡ್ ಮಾಡಿದ್ದಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆಯ ಶೇಪ್ ಬಂದಿದೆ ಅಂತ ಅಂದ್ಬಿಟ್ಟು. ಇದನ್ನು ನಾನು ಪ್ಲೇಟಲ್ಲಿ ಅರೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಚಾಕ್ಲೇಟ್ ಟೇಸ್ಟ್ ಅಂತೂ ತುಂಬಾ ಡಿಲಿಷಿಯಸ್ ಆಗಿದೆ. ಹಾಗೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿರೋದಕ್ಕೆ ಅದು ಇನ್ನೂ ಕೂಡ ಟೇಸ್ಟ್ನ ಎನ್ಹಾನ್ಸ್ ಮಾಡ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.